ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಹಬ್ಬ ಆಗಿದ ಕಾರಣ ಬೆಳಗ್ಗೆನೆ ಎದ್ದು ತಲೆ ಸ್ನಾನ ಮಾಡಿಕೊಂಡೆ. ಯೂಶ್ವಲಿ ನಾನು ಹೇರ್ ಡ್ರೈ ಮಾಡ್ಕೊಳ್ಳಲ್ಲ, ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು, ತಲೆ ಕಟ್ಟಬೇಕಿತ್ತು. ನಾನು ಎಂದಿರೋ ತಲೆನೇ ಕಟ್ಟಿದ್ರೆ ನಂಗೆ ತಲೆನೋವು ಬರುತ್ತೆ ಅಂತ ಹೇರ್ ಡ್ರೈ ಮಾಡಿಕೊಂಡೆ. ಅದಾಗಿದ ತಕ್ಷಣ ದೀಪ ಹಚ್ಚಿದೆ, ದೆನ್ ನಾನು ರೆಡಿ ಆಗೋಕ್ಕೆ ಶುರು ಮಾಡಿದೆ. ಸ್ನಾನದಿಂದ ಬಂದಿದ ತಕ್ಷಣ ಮಾಯಿಶ್ಚರೈಸರ್ ನಾನು ಅಪ್ಲೈ ಮಾಡಿರೋ ಕಾರಣ ಈಗ ಡೈರೆಕ್ಟಾಗಿ ಸನ್ಸ್ಕ್ರೀನ್ ಕ್ರೀಮ್ ಪೌಡರ್ ಐಲೈನರ್ ಆ್ಯಂಡ್ ಲಿಪ್ ಬಾಮ್ ಬೊಟ್ಟು ಹಾಕ್ಕೊಂಡು ರೆಡಿ ಆದೆ. ದೆನ್ ಹ್ಯಾಂಡಿಗೆ ನಾನು ಸನ್ಸ್ಕ್ರೀನ್ ಸ್ಪ್ರೇ ಹಾಕ್ಕೊಳ್ತಾ ಇದ್ದೀನಿ. ಸ್ನಾನದಿಂದ ಬಂದಿದ ತಕ್ಷಣ ಕೈಗೂ ಕೂಡ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದೆ. ಈಚೆ ಹೋಗೋಕ್ಕಿಂತ ಮುಂಚೆ ಕೈಗೂ ಕಾಲಿಗೂ ಸನ್ಸ್ಕ್ರೀನ್ ಹಾಕ್ಕೊಂಡ್ರೆ ಒಳ್ಳೆಯದು. ಆ್ಯಂಡ್ ದೆನ್ ಸಮ್ ಜ್ಯುವೆಲರೀಸ್ ಹಾಕ್ಕೊಂಡು ವೇಲ್ ಹಾಕ್ಕೊಂಡು ನಾನು ರೆಡಿ ಆದೆ. ದೆನ್ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ರು, ಒಂದು ಸೆಲ್ಫಿ ತಗೊಂಡು ವಿಡಿಯೋ ಮಾಡಿಕೊಂಡು ಹೊರಟ್ರಿ. ಹೆಜ್ಜೆ ಇಟ್ಟರೆ ನವಿಲಂತೆ, ತುಟಿ ತೆರೆದರೆ ಗಿಣಿಯಂತೆ, ಆ ನಡೆ ಚಂದ, ಆ ನುಡಿ ಚಂದ, ಆ ನಗು ಚಂದ. ಇವತ್ತು ಶನಿವಾರ ಆಗಿರೋದ್ರಿಂದ ಫಸ್ಟ್ ನಾವು ಗಾಳಿ ಆಂಜನೇಯ ಟೆಂಪಲ್ ಹೋದ್ವಿ. ನಮಗೆ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಸಿಕ್ಕಿದ್ದು ವೆಂಕಟೇಶ್ವರ ಸ್ವಾಮಿ. ದರ್ಶನ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ಕ್ಯೂ ಅಲ್ಲಿ ಕಾದ್ವಿ, ಯಾಕಂದರೆ ಇವತ್ತು ಹಬ್ಬ ಮತ್ತು ಶನಿವಾರ ಆಗಿದ್ದರಿಂದ ರಶ್ ಇತ್ತು. ಅದಾದಮೇಲೆ ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಂಡು ಪ್ರಸಾದ ತಿನ್ಕೊಂಡು ಈಚೆ ಬಂದ್ವಿ. ಇವತ್ತು ವೈಕುಂಠ ಏಕಾದಶಿ ಆಗಿದ್ದ ಕಾರಣ ನಾವು ಅಲ್ಲಿಂದ ಸೀದಾ ಬಂದಿದ್ದೆ ಮಹಾಲಕ್ಷ್ಮಿ ಲೇಔಟಲ್ಲಿರೋ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ. ಅಲ್ಲಂತೂ ಡೆಕೋರೇಷನ್ ಸೂಪರಾಗಿ ಮಾಡಿದ್ರು, ಸ್ವರ್ಗನೇ ನೋಡ್ದಂಗೆ ಇತ್ತು. ಮನದ ಮಾ ಮರದ ಹಕ್ಕಿ ಅನ್ನುತ್ತಿತ್ತು, ಅವಳ ಕಣ್ಣಲ್ಲಿ ಕಾಣುತ್ತಿತ್ತು. ಹಬ್ಬ ಆಗಿದ್ದ ಕಾರಣ ರಶ್ ತುಂಬಾ ಜಾಸ್ತಿನೇ ಇತ್ತು, ಸೊ ನಾವು ಸ್ವಲ್ಪ ಜಾಸ್ತಿನೇ ಕಾಯ್ಬೇಕಾಗಿತ್ತು. ಆದ್ಮೇಲೆ ಒಳಗೆ ಹೋದ್ವಿ. ಒಳಗೆ ಹೋದ್ಮೇಲೆ ಅಂತೂ ನಮಗೆ ಕಾದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು. ಅಲ್ಲಿ ಡೆಕೋರೇಷನು, ದೇವ್ರಿಗೆ ಹಾಕಿರೋ ಮಾಲೆ ಆಗಿರ್ಬೋದು, ಅವ್ರಿಗೆ ಅಲಂಕಾರ ಮಾಡಿರೋದಾಗಿರ್ಬೋದು, ಎಲ್ಲ ಕೂಡ ಸೂಪರ್ ಆಗಿತ್ತು. ಈಚೆ ಒಂದು ದೊಡ್ಡ ಜಾತ್ರೆನೇ ನಡೀತಿತ್ತು, ಎಲ್ಲ ಥರ ತಿನ್ಸಿತ್ತು. ನಮ್ಮಮ್ಮ ಪುರಿ ತಗೋ ಅಂತ ಹೇಳಿದ ಕಾರಣ ನಾವು ಪುರಿ ತಗೊಂಡು ಅಲ್ಲಿಂದ ಹೊರಟ್ವಿ. ಮನೇಲಿ ಏನೂ ಅಡುಗೆ ಮಾಡಿರಲಿಲ್ಲ ಅಂತ ಕಾರಣ ಉಡುಪಿ ಆಹಾರದಲ್ಲಿ ನಾನು ಮತ್ತು ಪನ್ನೀರ್ ಬಟರ್ ಮಸಾಲ ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ನಮ್ಗೆ ಯೋಗ ಕಾಯ್ತಾ ಇದ್ದ. ಎಂಟ್ರಿ ಆಗ್ತಿದ್ದಂಗೆ ಲಿಯೋ ನಮ್ಮನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ದ. ಲಾಸ್ಟ್ ಇವತ್ತಿಂದು ನಾನು ಸ್ವಲ್ಪ ಫೋಟೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.